ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಮ್ಮೆ ಕನ್ನಡತೆ ಅಚ್ಚು ಚಾನಲ್. ನಾನು ನಿಮ್ಮ ಅಶ್ವಿನಿ. ಸೊ ಇವತ್ತಿನ ವೀಡಿಯೋಲಿ ನಾವು ಸ್ಯಾಮ್ಸಂಗ್ M30s ಮೊಬೈಲ್ನ ಓವರ್ವ್ಯೂ ಮತ್ತು ರಿವ್ಯೂ ನೋಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ತಪ್ಪದೆ ಮಿಸ್ ಮಾಡಿ. ಒಂದ್ಸರಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಸಾಕು, ನಿಮಗೆ ನನ್ನ ಎಲ್ಲ ನೋಟಿಫಿಕೇಶನ್ಗಳು ಮಿಸ್ ಆಗದೆ ತಕ್ಷಣವೇ ಬರುತ್ತೆ ಅಂತ ಹೇಳ್ತೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ನೋಡ್ಕೊಂಬರೋಣ ಫೋನಿನ ಓವರ್ವ್ಯೂ ಮತ್ತು ರಿವ್ಯೂನ. ಸೊ ಫಸ್ಟ್ನೇದಾಗಿ ಈ ಫೋನ್ ಬಂದು 6.40 inch ಇದೆ. ಇದರ ರೆಸಲ್ಯೂಷನ್ ಬಂದು 1080x2340 pixels. ಇದರ ಪ್ರೊಸೆಸರ್ ಬಂದು ಆಕ್ಟಾ ಕೋರ್ ಆ್ಯಂಡ್ ಇದು 4GB RAM ಬರ್ತಾ ಇದೆ. ನೆಕ್ಸ್ಟ್ ನೋಡೋದಿದ್ರೆ ಇದ್ರ ಫ್ರಂಟ್ ಕ್ಯಾಮ್ರಾ 16MP ಇದೆ. ಇದ್ರ ಬ್ಯಾಟ್ರಿ ಬಂದು 6000mAh ಇದೆ. ಹಾಗೆ ಪ್ರೈಸ್ ಬಂದು 14000. ರೇರ್ ಕಿಮಾ ಕ್ಯಾಮ್ರಾ ಬಂದು 48 plus 8MP plus 5MP ಇದೆ. ಹಾಗೆ ಇದರ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಎಸ್ ಆ್ಯಂಡ್ ಆ್ಯಂಡ್ರಾಯ್ಡ್ ಬಂದು V9.0, ಕ್ವಿಕ್ ಚಾರ್ಜಿಂಗ್ ಕೂಡ ಹೌದು, ಡ್ಯುಯಲ್ ಸಿಮ್ ಕೂಡ ಹೌದು. ಸಿಮ್ 1 ನಾನು, ಸಿಮ್ 2 ಕೂಡ ನಾನು ಯೂಸ್ ಮಾಡ್ಬೋದು. FM ರೇಡಿಯೋ ಇದೆ ಸ್ಪೆಷಲಿ ಇದರಲ್ಲಿ. ಇದರಲ್ಲಿ ಕಲರ್ಸ್ ಬಂದು ಬ್ಲ್ಯಾಕ್ ಇದೆ, ಸಪೈರ್ ಬ್ಲೂ ಇದೆ ಆ್ಯಂಡ್ ಪರ್ಲ್ ವೈಟ್ ಕಲರ್ ಫೋನ್ಸ್ ಇದೆ. ಹಾಗೆ ಇದರ ಬ್ಯಾಟ್ರಿ ಬ್ಯಾಕಪ್ ಹೇಗಿರುತ್ತೆ ಅಂದರೆ 49 hours ಟಾಕ್ ಟೈಮಲ್ಲಿ ಈ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ. ಸೊ ನೆಕ್ಸ್ಟ್ ನೋಡೋದಿದ್ರೆ ಇದು 4G ಸಪೋರ್ಟ್ ಮಾಡುತ್ತೆ, 3G ಹಾಗೆ 2G ಹಾಗೆ ಇಂಡಿಯನ್ ಬ್ರ್ಯಾಂಡ್ಸ್ನ ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇ ಬಂದು ಅಮೋಲ್ಡ್ ಡಿಸ್ಪ್ಲೇ, ಸೂಪರ್ ಅಮೋಲ್ಡ್ ಡಿಸ್ಪ್ಲೇ ಇದೆ. ಸೊ ಇಂಟರ್ನಲ್ ಮೆಮೊರಿ 64GB ಇದೆ, ಎಕ್ಸ್ಪ್ಯಾಂಡಬಲ್ ಅಪ್ ಟು 512MB ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಸೊ ಇಲ್ಲಿಗಂತ ನೀವು ಫೋನಿನ ಓವರ್ವ್ಯೂ ನೋಡ್ಕೊಬಂದ್ರಿ. ಸೊ ಇವಾಗ ನನ್ನ ಫೋನ್ನ ತೋರಿಸೋ ಟೈಮ್. ಸೊ ದಿಸ್ ಈಸ್ ಸ್ಯಾಮ್ಸಂಗ್ M30s. ಸೊ ನಂದು ಬ್ಲೂ ಸಪೈರ್ ಬ್ಲೂ ಕಲರ್, ಸೊ ಬ್ಲೂ ವಿತ್ ಗ್ರೀನ್ ಶೇಡ್ ನಿಮಗೆ ಗೊತ್ತಾಗ್ತಾ ಇದೆ. ಫ್ರಂಟ್ ಈ ರೀತಿ ಇದೆ. ಸೊ ಇಲ್ಲಿ ಫ್ರಂಟ್ ಕ್ಯಾಮ್ರಾ ಇಲ್ಲಿದೆ, ಹಾಗೆ ಬ್ಯಾಕ್ ಕ್ಯಾಮ್ರಾ ನೀವು ನೋಡ್ಬೋದು, 3 ಕ್ಯಾಮ್ರಾ ಇದೆ. ಹಾಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಬ್ಯಾಕ್ ಸೈಡ್ ಇದೆ. ಸೊ ಈ ಫೋನಲ್ಲಿ ಮೇನ್ ಇದರ ಪ್ಲಸ್ ಏನು ಅಂದರೆ, ಇದರ ಪ್ಲಸ್ ಪಾಯಿಂಟ್ಸ್, FM ರೇಡಿಯೋ ಇನ್ಬಿಲ್ಟ್ ಆಗಿ ಯಾವುದೇ ರೀತಿಯ ಸ್ಮಾರ್ಟ್ಫೋನಲ್ಲಿ ಇತ್ತೀಚೆಗೆ ಬರ್ತಿರಲಿಲ್ಲ. ಸೊ ಇದು FM ರೇಡಿಯೋ ಹೊಂದಿದೆ, ನನಗೆ ತುಂಬ ಇಷ್ಟವಾಗಿದ್ದು ಅದೊಂದು. ಅದನ್ನು ಬಿಟ್ಟರೆ 6000mAh ಇದೆ ಬ್ಯಾಟ್ರಿ. ಸೊ ಈ 6000mAh ಬ್ಯಾಟ್ರಿ ವರ್ತ್ ಇದೆಯಾ ಅಂದರೆ ಎಸ್, ಖಂಡಿತವಾಗ್ಲೂ. ನೀವು ಮಿನಿಮಲ್ ಯೂಸೇಜ್ ಅಥವಾ ಮೀಡಿಯಮ್ ಯೂಸ್ ಮಾಡ್ತೀನಿ ಅಂದ್ರೂ ಕೂಡ ಒಂದೂವರೆ ದಿನ ನಿಮಗೆ ಫೋನ್ ಖಂಡಿತವಾಗ್ಲೂ ಬರುತ್ತೆ. 6000mAh ಇದನ್ನು ಸ್ವಲ್ಪ ಹೆವಿ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಒಂದೂವರೆ ದಿನ ಇಲ್ಲ ಎರಡು ಬರೀ ಮಾತಾಡ್ತೀನಿ, ಇಲ್ಲ ಬರೀ ವಾಟ್ಸಪ್ ಫೇಸ್ಬುಕ್ ಈ ಥರ ಚೆಕ್ ಮಾಡ್ತೀನಿ, ಅವ್ರಿಗೆ ಎರಡು ದಿನ ಖಂಡಿತ ಬರುತ್ತೆ. ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಫೋನ್ ಅನ್ನೋರಿಗೆ ಒನ್ ಡೇ ಒಂದು ಕಾಲ ದಿನ ಬರುತ್ತೆ ಖಂಡಿತವಾಗ್ಲೂ. 14,000ಕ್ಕೆ ಈ ಫೋನು ನಿಮಗೆ 64GB ಇಂಟರ್ನಲ್ ಮೆಮೊರಿ ಕೊಡ್ತಿದೆ, 4GB RAM ಕೊಡ್ತಾ ಇದೆ. ಹಾಗೆ ಕ್ಯಾಮ್ರಾಲಿ ಕೂಡ ಒಳ್ಳೆ ಫೀಚರ್ಸ್ ಇದೆ, ನಿಮಗೆ ವೈಡ್ ಆ್ಯಂಗಲ್ ತೊಗೊಳಕ್ಕೆ ಒಂದು ಬೇರೆ ಕ್ಯಾಮ್ರಾ ಇದೆ, ಫೋಕಸ್ ಮಾಡಲಿಕ್ಕೆ ಅಂತ ಎಲ್ಲ ತುಂಬ ಡೆಪ್ತಲ್ಲಿ ತೊಗೊಳಕ್ಕೆ ಒಂದು ಕ್ಯಾಮ್ರಾ ಇದೆ, ಆ ಥರ 3 ಕ್ಯಾಮ್ರಾ ಇದೆ. ಆ ಫೀಚರ್ ಕೂಡ ಚೆನ್ನಾಗಿದೆ ಇದರಲ್ಲಿ. ಸೊ ಇದು ಇದರ ಪ್ಲಸ್ ಪಾಯಿಂಟ್ಸ್. ಆದರೆ ಇದರ ಮೈನಸ್ ಏನಂತ ನೋಡಿದ್ರೆ ನನಗೆ ನಾನು ಈ 2 weeks ಯೂಸ್ ಮಾಡಿದ್ಮೇಲೆ ಹೇಳ್ತಿರೋದು, ಇದು 6000mAh ಬ್ಯಾಟ್ರಿ, ಕ್ವಿಕ್ ಚಾರ್ಜ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಕ್ವಿಕ್ ಚಾರ್ಜ್ ಅಂತ ಮೆನ್ಷನ್ ಮಾಡಿದ್ದಾರೆ, ಆದರೆ 2.5 ಗಂಟೆ ಆಗುತ್ತೆ ಫೋನ್ ಚಾರ್ಜ್ ಆಗಲಿಕ್ಕೆ. ಅದು ನನಗೆ ಇಷ್ಟ ಆಗಲಿಲ್ಲ, 1.5 ಗಂಟೆ ಅಟ್ಲೀಸ್ಟ್ ಆಗಬೇಕಿತ್ತು, ತುಂಬಾ ಆಯಿತು 2.5 ಗಂಟೆ. ಹಾಗೆ 48MP ಕ್ಯಾಮ್ರಾ ಬ್ಯಾಕ್ ಸೈಡ್ ಅಂತ ಹೇಳಿದ್ದಾರೆ. ನನಗನ್ಸುತ್ತೆ ಇದು 48MP ತುಂಬ ಏನು, 48MP ಅಂದರೆ ಯಾವ ರೀತಿ ಕ್ಲಾರಿಟಿ ಇರಬೇಕು ಅಂಥ ಕ್ಲಾರಿಟಿ ಏನು ಇಲ್ಲ. ಇಟ್ಸ್ ನಾರ್ಮಲ್ ಲೈಕ್ ಐಫೋನಲ್ಲಿ ಅಥವಾ ನಮ್ಮ ಒಳ್ಳೆ ಅಥವಾ ಕಾಸ್ಟ್ಲಿ ಫೋನಲ್ಲಿ 12MP ಕ್ಯಾಮ್ರಾ ಇದ್ದಂಗೆ. ಸೊ ನೀನು ನಿನ್ನ ಕಾಸಿಗೆ ತಕ್ಕಂಗೆ ಕಜಾಯ ಸಿಗೋದು, ಕರೆಕ್ಟ್ ಹೌದು. ಬಟ್ ಹಾಗಂತ ಸುಮ್ಮನೆ 48MP ಅಂತ ಹೇಳಿ ಜನರಿಗೆ ಮೋಸ ಮಾಡೋದಿಲ್ಲ. 12MP ಅಂತಲೇ ಹೇಳಿ ಸಾಕು, ಒಳ್ಳೆದಾಯಿತು ಅಲ್ಲ ನಮಗೆ. ಬಟ್ ಕ್ಲಾರಿಟಿ ಚೆನ್ನಾಗಿರ್ಬೇಕಷ್ಟೆ, ನಂಗೆ ಅದೊಂದು ಇಷ್ಟ ಆಗಿಲ್ಲ. 3 ಕ್ಯಾಮ್ರಾ ಇದೆ, ನೀವು ತುಂಬ ಆ್ಯಂಗಲಲ್ಲಿ ತೊಗೊಳಕ್ಕೆ ಅದು ಪ್ಲಸ್, ಬಟ್ ಕ್ಲಾರಿಟಿ ವೈಸ್ 48MP ಇಲ್ಲ. ಸೊ ಇದು ನನ್ನ ಜೆನ್ಯೂನ್ ರಿವ್ಯೂ. ನಾನು 2 ವಾರ ಯೂಸ್ ಮಾಡಿ ನನ್ನ ಕ್ಯಾಮ್ರಾ, ಯಾಕೆಂದರೆ ವೀಡಿಯೋಸ್ ಎಲ್ಲ ನಾನು ಮಾಡ್ತೀನಿ, ನನ್ನ ಪಕ್ಕ
ನೋಡಿ ನಾನು ನಿಮಗೆ ರಿವ್ಯೂ ಕೊಡ್ತಿರೋದು. ಸೊ ಯಾವುದೇ ರೀತಿಯ ಇದಕ್ಕಲ್ಲ. ಸೊ ನಾನು ಇದೆಲ್ಲ ಬೇಸ್ ಮಾಡಿ ಓವರಾಲ್ 4.5 ರೇಟಿಂಗ್ ಕೊಡ್ತಾ ಇದ್ದೀನಿ ಸ್ಯಾಮ್ಸಂಗ್ M30s. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿಗಂತ ನೀವು ನೋಡ್ತಾ ಇರಿ ಹೆಮ್ಮೆ ಕನ್ನಡದ ಅಚ್ಚು ಚಾನಲ್ನ. ನಾನು ನಿಮ್ಮ ಅಶ್ವಿನಿ. ಬಾಯ್ ಬಾಯ್, ಟೇಕ್ ಕೇರ್, ಸೀ ಯು.